ಹಾಯ್, ನಮ್ಮೂರ ಅಡುಗೆ ಚಾನೆಲ್ಗೆ ಎಲ್ಲರಿಗೆ ಸ್ವಾಗತ. ನಾನಿವತ್ತು ಉಳಿದ ಉದ್ದಿನ ದೋಸೆ ಹಿಟ್ಟಿನಿಂದ ಈ ತರದೊಂದು ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದು ಹೀಗೆ ಹೇಗೆ ಮಾಡುದು ನೋಡುವ, ಬನ್ನಿ. ಇದು ನೋಡಿ, ದೋಸೆ ಮಾಡಿ ಬಾಕಿ ಇರುವ ಉದ್ದಿನ ಹಿಟ್ಟು ಇಷ್ಟು ತಕೊಂಡಿದ್ದೇನೆ. ನೀವು ಇಡ್ಲಿ ಹಿಟ್ಟನ್ನು ಬೇಕಾದರೂ ತಗೊಳ್ಬೋದು. ಇದಕ್ಕೆ ನಾನು 3 ಸ್ಪೂನ್ನಷ್ಟು ಬಾಂಬೆ ರವವನ್ನು ಹಾಕ್ತಾ ಇದ್ದೇನೆ. ಇನ್ನು 3 ಸ್ಪೂನ್ನಷ್ಟು ಅಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇನ್ನು 1 ಸಣ್ಣ ನೀರುಳ್ಳಿಯನ್ನು ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ಮತ್ತು ಖಾರಕ್ಕೆ ಬೇಕಾದಷ್ಟು 1 ಹಸಿಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ತೆಂಗಿನಕಾಯಿಯ ಪೀಸನ್ನು ಮಾಡಿಟ್ಟಿದ್ದೇನೆ. ಈ ಥರ ಇದನ್ನು ಹಾಕ್ತಾ ಇದ್ದೇನೆ. ಇದು ಉಪ್ಪು ಹಾಕಿದ ದೋಸೆ ಹಿಟ್ಟು. ಹಾಗೆ 1¼ ಟೀಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಈ ರವೆಗೆ ಅಕ್ಕಿ ಹುಡಿಗೆಲ್ಲ ಬೇಕಾಗಿ. ಇನ್ನಿದರೆ ಚಂದ ಮಿಕ್ಸ್ ಮಾಡಿಕೊಳ್ಳುವ. ನೀರೇನು ಹಾಕೋದು ಬೇಡ. ನೀವಿದಕ್ಕೆ ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಬೇಕಿದ್ರೆ ಹಾಕಿಕೊಳ್ಬೋದು. ಇನ್ನಿದನ್ನು ಹೆಚ್ಚೊತ್ತು ಇಡಬೇಕು ಅಂತ ಏನಿಲ್ಲ, ಈಗಲೇ ಕಾಯಿಸಿಕೊಳ್ಬೋದು. ಒಲೆ ಮೇಲೆ ಕಾಯಲಿಕ್ಕೆ ಎಣ್ಣೆ ಇಡ್ತಾ ಇದ್ದೇನೆ. ಈಗ ಎಣ್ಣೆ ಕಾದಿದೆ, ಈಗ ಇದನ್ನು ಎಣ್ಣೆಗೆ ಬಿಡುವ. ನಾನು ಈ ಸ್ಪೂನ್ನಲ್ಲೇ ಇಷ್ಟು ತೆಗೆದು ಎಣ್ಣೆಗೆ ಹಾಕ್ತಾ ಇದ್ದೇನೆ. ಮೀಡಿಯಂ ಫ್ಲೇಮಿನಲ್ಲಿಟ್ಟು ಕಾಯಿಸಬೇಕು. ಅದರ ಒಳಗೆಲ್ಲ ಸರಿಯಾಗಿ ಬೇಯಬೇಕು. ಈಗ ನೋಡಿ ಇದು ಆಗಿದೆ, ತೆಗಿತಾ ಇದ್ದೇನೆ. ಈ ಥರ ಗೋಲ್ಡನ್ ಕಲರ್ ಆಗುವಾಗ ತೆಗಿಬೇಕು ನಾವು. ಇನ್ನು ಬಾಕಿ ಇದ್ದ ಹಿಟ್ಟನ್ನು ಈ ಥರ ಕಾಯಿಸಿ ತೆಗೆವ. ಈ ಥರ ತಿರುಗಿಸಿ ಹಾಕ್ತಾ ಕಾಯಿಸ್ಬೇಕು. ಒಳಗೆಲ್ಲ ಸರಿಯಾಗಿ ಬೇಯಬೇಕಿದು. ಇಡ್ಲಿ ಅಥವಾ ದೋಸೆ ಹಿಟ್ಟೆಲ್ಲ ಬಾಕಿ ಇದ್ದರೆ ನಿಮಗೆ ಈ ತಿಂಡಿಯನ್ನು ಸುಲಭದಲ್ಲೇ ಮಾಡಿಕೊಳ್ಬೋದು. ಸಾಯಂಕಾಲದ ಚಾಯದ ತಿಂಡಿಗೆಲ್ಲ ಇದು ಚಟ್ನಿ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರ್ತದೆ. ಹೊರಗೆ ಕ್ರಿಸ್ಪಿಯಾಗಿ, ಒಳಗೆ ಒಳ್ಳೆ ಸ್ಮೂತಾಗಿ ಉಂಟು ಈ ತಿಂಡಿ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ನಮಸ್ಕಾರ.